ಹುಟ್ಟಿ ಬೆಳೆದೂರ್ ಖಾಲಿ ಮಾಡಿ ಎತ್ತಾಗ ಹೋಗೋದಪ್ಪ. ಇನ್ನೆಲ್ಗ ಹೋಗೋದು? ಬೊಂಬಾಯ್ಗ್ ಹೋಗೋಣ. ಬೊಂಬಾಯ್ಗ್ ಹೋಗಿ ಏನ್ ಮಾಡ್ತಿಲ್ಲ? ಬಾಲಿವುಡ್ ಸೇರ್ಕೊಳ್ಳೋದು. ಸುಮಕ ನೀ ಅಂಬಳೀಸ್ ಎಲ್ಲ ಮಾಡೋದ್ ಬಿಟ್ಬಿಡು, ಸೀದಾ ಬಾಂಬೆಗ್ ಹೋಗಿ ಶಾರುಖ್ ಖಾನ್ ವಿಲೇಜ್ ವುಮೆನ್ಸ್ ಫ್ಯಾನ್ಸ್ ಅಸೋಸಿಯೇಷನ್ ಅಂತ ಫೈವ್ ಸ್ಟಾರ್ ಹೋಟ್ಲ್ ತೆಗಿ ಕಿತ್ಗಳ್ ನೋಡತ ಮಾತ್ರ ಸೊಪ್ಕೋಬಾರ ಮಾತಾಡ್ಲ. ಸರ್ಕಾರ ನೋಟಿಸ್ ಕೊಟ್ಟದೆ, ಮುಂದೇನ್ ಮಾಡೋದಪ್ಪ ಅಂತ ನಾವೆಲ್ಲ ತಲೆ ಮೇಲೆ ಕೈತ್ಕೊಂಡು ಕೂತಿದ್ರೆ ಇವನು ಬೊಂಬಾಯ್ಗ್ ಹೋಯ್ತಾನಂತೆ. ಬೊಂಬಾಯ್ಗೆ ಯಾಕೆ ಎಂಗಿ ಲೋಟ ತುಳಿಯಕ? ಕೃಪಯ ಎಲ್ರಿಗೂ ನೋಟಿಸ್ ಬಂದ್ ಕುಂದದೆ ಎಲ್ಲ ನಿಮ್ ಎಂ ಎಲ್ ಎ ವೋಟ್ ತಗೊಂಡ್ ಪಾತ್ತಾನ ಇಲ್ಲ ನನಗೂ ಬಂದದ. ಎಂ ಎಲ್ ಎ ಸಾಹೇಬ್ರಿಗೆ ನಮ್ಮ ತಾಯಿ ಸತ್ತಲು ಶಾನ ಬೇಜಾರಾಗ್ಬಿಟ್ಟಿದ್ಯಪ್ಪ. ಗಳ 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 ಹತ್ತು ಬಿಟ್ರು ಅವ್ರಿಗೆ. ನಾವು ಈ ಊರು ಬಿಡೋದು ಅವ್ರಿಗೂ ಇಷ್ಟ ಇಲ್ಲ, ಆದ್ರೆ ಯಾರನ್ ಕೇಳ್ತದ? ಸರ್ಕಾರ ಕೇಳ್ತದ? ಅದಕ್ಕೆ ಈ ಪರಿಹಾರ ಮತ್ವ ಜಾಸ್ತಿ ಕೊಟ್ಟೇ ಕೊಡಿಸ್ತೀನಿ ಅಂತ ಈಗ ಫೋನ್ ಮಾಡಿದ್ರಪ್ಪ. ಪರಿಹಾರ ತಗೊಂಡು ಏನಪ್ಪ ಮಾಡೋದು? ಎಕರೆಗೆ 50,000 ರೂಪಾಯಿ ಕೊಟ್ರು, ಅದರಲ್ಲಿ ಬೆಂಗಳೂರಿನಲ್ಲಿ ಒಂದ್ ಬೀಡ ಅಂಗಡಿನೂ ಮಡಗಕ್ಕೆ ಕಾಯಕಿಲ್ಲ. ಇಲ್ಲಿ ಹೂ ಬೆಳೆದು ಉದ್ದಾರ ಆಗಿದ್ದ ಅಷ್ಟಾಗ ಐತೆ, ಬಂದಷ್ಟು ತಗೊಂಡು ಹೋಗಿಲ್ಲ. ಒಂದು ನೋಟಿಸ್ ಬಂದ್ ಕೂಡ್ಲೆ ಊರ್ ಬಿಟ್ಟು ಓಡೋಗೋದಿಕ್ಕೆ ಅವ್ರು ಕೊಡೋ ಭಿಕ್ಷನ ಸ್ಪೀಕರ್ ಸುದ್ದಿಕ್ಕೆ ತುದಿಗಾಲ ಮೇಲೆ ನಿಂತಿದ್ದೀರಲ್ಲ ನೀವೆಲ್ಲ, ನಿಜವಾಗ್ಲೂ ಮಣ್ಣಿನ ಮಕ್ಕಳಿದ್ರಿ. ಪರದೇಶದವರು ನಮ್ಮ ದೇಶಕ್ಕೆ ಬಂದ ಕೂಡ್ಲೆ ಇಡೀ ದೇಶನ ಹರಿಮಾಣದಲ್ಲಿ ಇಟ್ಬಿಟ್ಟು ಅವ್ರಿಗೆ ಒಪ್ಪಿಸಿದ ಹಾಗಿದೆ ನಿಮ್ಮೆಲ್ಲರಿ ನಡವಳಿಕೆ. ನಮಗೂ ಈ ಊರ್ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ ಹೂವಯ್ಯ. ಆದ್ರೆ ಸರ್ಕಾರನ ಎದುರಾಕೊಂಡು ಬದುಕಾಯ್ತದ? ಸರ್ಕಾರ ಅಂದ್ರೆ ಯಾರು? ಯಾರು? ನಾವೇ ಸರ್ಕಾರ, ನಾವಿದ್ರೆ ಸರ್ಕಾರ. ಇದು ನಮ್ಮ ಹಿರಿಯರು ಬಾಳಿ ಬದುಕಿದ ಜಾಗ. ಇಲ್ಲಿ ನಮ್ಮ ಮನೆ, ಮಠ, ಭೂಮಿ, ಕಾಣಿ, ದೇವಸ್ಥಾನ, ಹಬ್ಬ ಆಚರಣೆ ಎಲ್ಲ ಇದೆ. ನಾವ್ ಇದನ್ನ ಉಳಿಸ್ಕೋಬೇಕು. ಒಪ್ತೀರಾ? ಒಪ್ತೀರೇನಯ್ಯಾಗ್ಬೋದು. ಹಾಗಾದ್ರೆ ನಿಮ್ಮೆಲ್ಲರ ಪರವಾಗಿ ಈ ನೋಟಿಸ್ ನಾನು ಉತ್ತರ ಕೊಡ್ತೀನಿ. ಒಂದು ಕಾಡಲ್ಲಿ ಹಸಿದ ಹೆಬ್ಬುಲಿ ಇತ್ತಂತೆ, ಅದರ ಕಣ್ಣಿಗೆ ಒಂದು ಜಿಂಕೆ ಕಾಣಿಸ್ಕೊಳ್ತಂತೆ. ಆ ಜಿಂಕೆನ ಭೇಟಿ ಆಡ್ಬೇಕು ಅಂತ ಅಟ್ಟಿಸ್ಕೊಂಡು ಹೋದಾಗ ಆ ಜಿಂಕೆನೇ ತಿರುಗಿ ಬಿದ್ದು ಹುಲಿನ ಸಾಯಿಸ್ಬಿಡ್ತಂತೆ. ಲಾಯರ್ ಸುಳ್ಳು ಹೇಳ್ತಾರೆ, ಆದ್ರೆ ಈ ರೇಂಜ್ಗೆ ಅಂತ ಗೊತ್ತಿರ್ಲಿಲ್ಲ. ಲಾಯರ್ ಕೆಲಸ ಮಾಡೋ ಅಂದ್ರೆ ಕತೆ ಹೇಳ್ತೀಯ? ಜಿಂಕೆ ಎಲ್ಲಾದ್ರೂ ಹುಲಿನ ಸಾಯಿಸಕ್ಕಾಗತ್ತೇನೋ? ಆಗಲ್ಲ ಅಲ್ವಾ, ಜಿಂಕೆ ಹುಲಿನ ಸಾಯಿಸಕ್ಕಾಗಲ್ಲ ತಾನೇ. ಈ ಕೇಸನ್ನ ನಾವು ಗೆಲ್ಲಕ್ಕಾಗಲ್ಲ, ಸರ್ಕಾರದ ವಿರುದ್ಧ ಹೋರಾಟ ಮಾಡಕ್ಕಾಗುತ್ತ. ಮಾರಾಯ ನಿನಗೆ ಬುದ್ಧಿ ಇದೆಯಾ? ನೋಡು, ದ ಮೈನ್ಸ್ ಅಂಡ್ ಮಿನರಲ್ಸ್ ಆಕ್ಟ್ 1957, ಇದನ್ನು ಓದಿ ನೋಡು ಗೊತ್ತಾಗುತ್ತೆ. ಚಾಪ್ಟರ್ ನಂಬರ್ 5, ಪೇಜ್ ನಂಬರ್ 280. ಓದು ಆ ಮೈನಿಂಗ್ ಪುರಾಣನ. ಒಂದ್ ಟನ್ ಕಬ್ಬಿಣದ ಅದರನ್ನ ಎತ್ಕೊಳ್ಳೋದಕ್ಕೆ ಸರ್ಕಾರ ಕಟ್ಟೋದು ಬರೀ 19 ರೂಪಾಯಿ. 19 ರೂಪಾಯಿ ಕಟ್ಟಿ 100 ಕೋಟಿ ಲಾಭ ಮಾಡ್ತಾರೆ ಗೊತ್ತಾ? ಆ ವಿದ್ಯಾದೇವತೆ ಸರಸ್ವತಿನೇ ಕರಿ ಕೋಟ್ ಹಾಕೊಂಬಂದ್ರು ಈ ಕೇಸ್ ಗೆಲ್ಲೋಕಾಗಲ್ಲ. ತಿಳ್ಕೊ, ಬಹುರಾಷ್ಟ್ರೀಯ ಕಂಪನಿಗಳು ಅಂದ್ರೆ ಏನ್ ತಿಳ್ಕೊಂಡೆ? ಬ್ರಹ್ಮ ರಾಕ್ಷಸರಿದ್ದ ಹಾಗೆ ಹಣದ ಥೈಲಿ ಕೊಟ್ಟು ಎಲ್ಲರನ್ನು ಕೊಂಡ್ಕೊಳ್ತಾರ ಅವರು. ನೀನೊಂದು 10-20 ಜನ ರೈತರು ಕಟ್ಕೊಂಡು ಹೋರಾಡ್ತೀಯ? ಹೋರಾಡಿ ಗೆಲ್ತೀಯ? ಗೆಲ್ಲಿಕ್ ಸಾಧ್ಯನ ನಿನ್ ಕೈಲಿ? ಯಾಕಾಗಲ್ಲ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣ ಜಿಲ್ಲೆ ಟ್ರೈಬಲ್ ಜನ 10 ವರ್ಷ ಸತತವಾಗಿ ಹೋರಾಡಿ ಸರ್ಕಾರನ ಬಿರ್ಲಾ ಗ್ರೂಪ್ನ ಸೋಲಿಸಿದ್ದಾರೆ ಅಂದ್ಮೇಲೆ ನಂಬಿಕೆ ಯಾಕಾಗಲ್ಲ? ಆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನಾನು ಓದಿದ್ದೀನಿ ಕಣೋ. ಆ ನಿಮ್ಮಲಪಾಡು ಅನ್ನೋ ಟ್ರೈಬಲ್ ಹಳ್ಳಿಗಳ ಪರವಾಗಿ ಹೋರಾಟ ಮಾಡಲಿಕ್ಕೆ ಎನ್ ಜಿ ಒಗಳು ಸಮತ ಅಂತಿದ್ರು. ನಿನ್ನ ಜೇನುಕೊಪ್ಪದ ಪರ ಯಾರಿದ್ದಾರೆ? ನಾವು ಹೈಕೋರ್ಟಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ಬೇಕಾದ್ರೆ ಮೂರನೇ ವ್ಯಕ್ತಿ ಇರಬೇಕು, ನೀನು ಹಾಕೋಕ್ಕಾಗಲ್ಲ. ಅಂಥವ್ರು ಯಾರಿದ್ದಾರೆ? ನೀನಿದೆಯಲ್ಲಪ್ಪ ನಂಬಿಕೆ, ನಿನ್ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಬಂದಿದ್ದೀನಿ. ನಾನು ಮಾತ್ರ ಅಲ್ಲ, ನಮ್ಮ ಊರಿನ ಜನಗಳೆಲ್ಲ ನಿನ್ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ಆ ದೇವ್ರು ನಿನಗೆ ಒಳ್ಳೇದು ಮಾಡಲಿ, ನೀ ನಮ್ಗೆ ಒಳ್ಳೇದು ಮಾಡು, ಆಯ್ತಾ? ನಮ್ಮ ಈ ವ್ಯವಸ್ಥೆ ಕೆಟ್ಟ ಹಾಳಾಗಿರ್ಬೋದು, ಆದರೆ ವ್ಯವಸ್ಥೆನಲ್ಲೂ ಭರವಸೆ ಇಟ್ಕೋಬಹುದು ಅನ್ನೋದನ್ನು ಮಾತ್ರ ಮರಿಬೇಡ. ಆಲ್ ದ ಬೆಸ್ಟ್. ಅಮ್ಮ ಅಮ್ಮ, ನಾನು ಮದ್ವೆಗೆ ಬರ್ತೀನಿ. ಬಾವಾ ಬಾ. ನೀನ್ ಬರ್ದೇ ಇದ್ರೆ ಮದ್ವೆ ಆಯ್ತದ? ಅಲ್ಲಿ ಎಲ್ಲ ಕೇಳ್ತಾರೆ ಯಾಕೆ ಸ್ಕೂಲ್ಗೆ ಹೋಗ್ಲಿಲ್ಲ ಅಂತ. 10ನೇ ಕ್ಲಾಸು 10ನೇ ಸಲ ಫೇಲ್ ಆಯ್ತು ಅಂತ ಹೇಳಿದಂತೆ ಬಾವಾ. ಏಯ್, ನೆಟ್ಗೆ ಒಂದ್ ಜೊತೆ ಬಟ್ಟೆ ಇಲ್ಲ, ಕಾಲಿಗೆ ಚಪ್ಪಲಿ ಇಲ್ಲ, ಮದ್ವೆಗೆ ಬರ್ತಾಳಂತೆ. ಮದ್ವೆಗೆ ತಟ್ಟೆ ತಗೋ, ತೊಳೆದಿಡು.
ನೀನು ಅವ್ರ ತರಾನೇ ಓದಿ ಪಾಸ್ ಆಗಿ ಕಾಲೇಜ್ಗೆ ಹೋಗಿದ್ರೆ ಈ ತರ ಆಗ್ತಿತ್ತ ಮಗಳೇ? ವಿದ್ಯಾವಂತರಾಗೋದು ಯಾಕೆ ಗೊತ್ತಾ? ಈ ರೀತಿ ಅವಮಾನಗಳಿಂದ ತಪ್ಪಿಸ್ಕೊಳ್ಳೋದಿಕ್ಕೆ. ಅಪ್ಪ ಬಾ, ಲೇಟ್ ಆಯ್ತು, ತಲೆ ಬಾಚು. ಪ್ರಶ್ನೆಗಳು ಸರಿಯಾಗಿ ಉತ್ತರ ಬರೀಬೇಕು. ಯಾವ ಪ್ರಶ್ನೆ? ಹೂವಣ್ಣ, ಹೂವಣ್ಣ, ನಿನ್ ಮಕ್ಕಳು ಊಟ ಬಿಟ್ಟು ಹೋದ್ರು. ಮರ್ತು ಹೋಗೋದ್ರಲ್ಲ, ಏನಪ್ಪ ಮಾಡೋದು? ಬರೋದೊಂದೇ ಬಸ್ಸು, ಈಗ ಏನ್ ಮಾಡ್ತಿ? ಇದೇಲಪ್ಪ ನಟರಾಜ ಸರ್ವಿಸ್, ಬರ್ತೀನಿ. ಸ್ಕೂಲ್ಗೆ ಹೋಗ್ಬಾರ್ದು, ಹೋಗ್ಬಾರ್ದು, ಪರೀಕ್ಷೆ ಬರೀಬಾರ್ದು, ಇದು ನಮ್ಮ ಶಾಲೆ. ಏ ಅಲ್ಲೋಡಿ ಅಪ್ಪ, ಅಪ್ಪ ನೀವಿಲ್ಲಿ ಯಾಕೆ ಬರಕ್ ಹೋದ್ರಿ? ಊಟ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ರಲ್ಲ ಮಕ್ಕಳ, ಅದಕ್ಕೆ ಬಂದೆ. ಇಲ್ಲಿ ಏನಾದ್ರೂ ತಿನ್ಕೋತಿದ್ರಿ? ಎಲ್ಲಾದ್ರೂ ಉಂಟಾ? ಪರೀಕ್ಷೆ ಬರೆದು ಸುಸ್ತಾಗಿರ್ತೀರಾ? ಬನ್ನಿ, ಹೊಟ್ಟೆನ ಬಹಳ ಹೊತ್ತು ಖಾಲಿ ಬಿಡಬಾರ್ದು, ಬನ್ನಿ. ಪರೀಕ್ಷೆಲಿ ಹೇಗ್ ಮಾಡಿದ್ಯಾ ಹೇಳಿ? ಓಹೋಹೋಹೋ, ಮೊಗ್ಗು ಕಸಿ ವಿಧಾನವನ್ನು ವಿವರಿಸಿ. ಈ ಪ್ರಶ್ನೆಗೆ ಏನು ಉತ್ತರ ಬರ್ದಿದ್ಯಾ? ಮಲ್ಟಿಪ್ಲಿಕೇಶನ್ ಬೈ ದಿ ಜರ್ಮಿನೇಟೆಡ್ ಸೀಡ್ಸ್ ಇಸ್ ಕಾಲ್ಡ್ ಆಸ್ ಬಡ್ ಗ್ರಾಫ್ಟಿಂಗ್. ತಪ್ಪು. ಬರ್ಡ್ ಗ್ರಾಫ್ಟಿಂಗ್ ಅಂದ್ರೆ ಇಟ್ ಇಸ್ ದ ಪ್ರಾಸೆಸ್ ಆಫ್ ಗ್ರಾಫ್ಟಿಂಗ್ ದ ಬರ್ಡ್ಸ್ ಫ್ರಮ್ ದ ಡಿಸೈರ್ಡ್ ವೆರೈಟಿ ಟು ದ ಅನದರ್ ವೆರೈಟಿ. ಹೋಯ್ತಲ್ಲ ಎರಡು ಮಾರ್ಕ್ಸ್. ಅಯ್ಯಯ್ಯೋ, ಗೊತ್ತಿತ್ತು, ಆತುರ ಮಾಡ್ದೆ. ನೀನ್ ಯಾವಾಗ್ಲೂ ಹೀಗೇನೆ, ಎಲ್ಲಾ ವಿಷಯದಲ್ಲೂ ಆತುರ ಮಾಡ್ತೀಯ. ಅದಕ್ಕೆ ಹೇಳೋದು ಆತುರಗಾರನ್ಗೆ ಬುದ್ಧಿ ಮಟ್ಟ ಅಂತ. ಏನಮ್ಮ ನೀನ್ ಹೇಗ್ ಮಾಡಿದ್ಯಾ? ಊರಿಂದ ನಡ್ಕೊಂಡ್ ಬಂದ್ರ? ಯಾರು ಹೇಳಿದ್ದು? ನಡ್ಕೊಂಡು ಬಿಸಿಲನ್ನ ಹೊತ್ಕೊಂಡು ಬಂದೆ. ಅಪ್ಪ ಪೇಟೆ ಕರ್ಕೊಂಡೋಗಿ ಏನಾದ್ರು ಕೊಡ್ಸಪ್ಪ. ಇದಕ್ಕೇನು ಕಡಿಮೆ ಇಲ್ಲ. ನೀವು ಇವ್ರ ಜೊತೆ ಬರ್ತಾ ಇದ್ದೀರಿ? ಅವಳಲ್ಲಿ ಯಾರು? ಅರೆ ಮಲ್ಲಿಕಾ, ಛೇ 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 ಛೇ, ಎಂತ ಕೆಲಸ ಆಗೋಯ್ತು? ಈ ಮಕ್ಕಳಿಗೆ ಊಟ ಕೊಡಕ್ಕೋಗಿ ಆ ಮಗಳನ್ನ ಮರ್ತು ಬಿಟ್ನೆ. ನನ್ನೂ ಒಂದಿನ ಮರ್ತು ಬಿಡ್ತೀರಾ ಅಷ್ಟೇ. ಅವಳಿಗೇನಾಯ್ತೋ ಏನೋ, ಹೋಗಿ ಹುಡ್ಕೊಂಡ್ ಬನ್ನಿ, ಹೋಗಿ. ಏಳು ಕತೆ ವಯಸ್ಸಾಯ್ತು, ಕತ್ಲಾಗೋಕ್ ಮುಂಚೆ ಮನೆಗೆ ಬರೋಕ್ ಆಗಕ್ಕಿಲ್ವಾ? ನಾನ್ ಬರೋವರೆಗೂ ಮಲ್ಲಿಗೆ ತೋಟದಲ್ಲೇ ಇರ್ಬೇಕು ಅಂತ ಅಪ್ಪನೇ ಹೇಳಿದ್ದು. ತುಂಬಾ ಸುಸ್ತಾಗಿ ಬಂಡೆ ಮೇಲೆ ಮಲ್ಕೊಂಡಿದ್ಲು, ನಾನೇ ಎಬ್ಬಿಸ್ಕೊಂಡ್ ಕರ್ಕೊಂಡ್ ಬಂದೆ. ಉಗ್ರಿ ಒಳ್ಳೆಯವನು, ಬೇರೆ ಯಾರಾದ್ರೂ ಆಗಿದ್ರೆ ಏನ್ ಗತಿ? ಉಗ್ರಿ ನಿನ್ಗೆ ಒಳ್ಳೇದಾಗ್ಲಪ್ಪ, ಹೋಡ್ಬಾ. ನಾನ್ ಬೇಕು ಅಂತ ಮಾಡ್ಲಿಲ್ಲ ಮಗಳೇ, ನೀನು ಓದಿ. ಅವ್ರ ತರ ಕಾಲೇಜ್ಗೆ ಹೋಗಿ ಓದಿ ಪಾಸ್ ಆಗಿದ್ರೆ ಅವಮಾನಗಳಿಂದ ತಪ್ಪಿಸ್ಕೋಬಹುದಾಗಿತ್ತು ಅಂತ ಹೇಳ್ತಿಯಲ್ವಪ್ಪ. ಓದ್ ಪಾಸ್ ಆಗೋದು ತುಂಬಾ ಸುಲಭ ಅನ್ಕೊಂಡಿದ್ಯಲ್ಲ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಏನ್ ಹೇಳ್ ನೋಡೋಣ. ನಮ್ಮೂರ್ ಸುತ್ತ ಅರಳ ಹೂಗಳ ಹೆಸರಲ್ಲಿ ನೋಡೋಣ. ನಾನೆಲ್ಲ ಕರವೀರ, ಕಣಗ್ಲೆ, ಕೋಟೆ ಹೂ, ಚದರಂಗಿ, ಚಂದ್ರಕಾಂತಿ, ಸಂಪಿಗೆ, ಸೇವಂತಿಗೆ, ಶಂಖಪುಷ್ಪ, ಸೋನೆ ಹೂ, ಸೂಜಿ ಮಲ್ಗೆ, ಮಾಗ್ಯ ಮಲ್ಗೆ, ಮಧ್ಯಾಹ್ನ ಮಲ್ಗೆ, ಗೋಕರ್ಣ ಮಲ್ಗೆ, ಆತ್ರ ಮಲ್ಗೆ, ಪ್ರದೋಷ್ ಮಲ್ಗೆ, ರತ್ನಗಂಟ್ಕೆ, ಮೀಸೆ ಗಂಟ್ಕೆ, ನಂಜಾಟೆ, ನಿತ್ಯ ಪುಷ್ಪ, ದಾಸವಾಳ, ಮಂದಾರ, ಕೇದಿಗೆ, ಕಾಡ್ ಮಲ್ಗೆ. ಸಾಕು ಸಾಕು, ನಿಲ್ಸು, ಸಾಕು, ಹೋಗ್ಲಿ.
ಕುರ್ಗಿ ಹೂ ಎಷ್ಟು ವರ್ಷಕ್ಕೆ ಒಂದ್ಸತಿ ಹೂ ಬಿಡ್ತದೆ ಹೇಳ್ ನೋಡೋಣ. ಇದೆಲ್ಲ ನಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ. ಪುಸ್ತಕದ ಬದನೆಕಾಯಿನ ಸಾರ್ ಮಾಡಕ್ ಆಗಲ್ಲಮ್ಮ. ತಿಲ್ಕ, ಗುರ್ಗಿ ಹೂ 12 ವರ್ಷಕ್ಕೊಂದ್ಸಲಿ ಹೂ ಬಿಡ್ತದೆ. ಬರೀ ಪುಸ್ತಕದ ಹುಳು ಆಗಿದ್ರೂ ಪ್ರಯೋಜನ ಅಲ್ಲ, ಹಾಗಂತ ಅನಕ್ಷರಸ್ಥರಾಗಿ ಉಳಿದ್ರು ಅಪಾಯನೇ. ಮನುಷ್ಯನಾದವನಿಗೆ ಲೋಕಾನುಭವನೂ ಬೇಕು, ಪುಸ್ತಕದ ಜ್ಞಾನನೂ ಬೇಕು. ಅರ್ಥ ಆಯ್ತಾ? ನನ್ಗೂ ತಿಳಿಯಂಗ್ ಮಾತಾಡಕ್ ಆಗಕ್ಕಿಲ್ವಾ? ಗಂಧದ ಕುಡಿ ಮಜ್ಜಿಗೆ ತಂಬಳಿ ಮಾಡಿದೀನಿ, ಬನ್ನಿ. ಗಂಡಸ್ರಾಗಲಕ್ ನಾಜಿಗಾಗಕ್ಕಿಲ್ವಾ? ನಾವಿರೋದಕ್ಕೆ ನೀ ಶುರು ಮಾಡಕ ಸಾಕ್ಬಿಡ್ಲ, ಇನ್ನವ್ರ ಹತ್ಕೊಳ್ಳಿ. ಯಾಕೋ ಅಳೋ ಕಾಂಪಿಟೇಷನ್ ತರ ಕಾಣ್ತದೆ. ಇದು ಸರಿ ಅಲ್ಲ, ನಮ್ಮ ನೆಲೆ ಮುಂದೆ ಕೂಡಿಸ್ಬಿಟ್ಟು ನೀವ್ ಅಲ್ತಾ ಕುತ್ಕೊಂಡ್ಬಿಟ್ರೆ ಏನ್ ಚಂದ? ಅಸಹ್ಯ. ನಮ್ ಕಳ್ಳು ಚುರ್ ಅಂತೈತೆ. ಅತಿಥಿಗಳನ್ನ ಕಾಯಿಸ್ಬಾರ್ದು ಕಲ್ಮವ. ಅಣ್ಣ, ಅತಿಥಿ ಅಂದ್ರೆ ಯಾರು? ಯಾರು ತಿಥಿ ಊಟ ಮಾಡೋಣ ಅತಿಥಿ. ಪ್ಲೀಸ್ ಸರ್, ಫೋಟೋ ಸರ್. ನನ್ನ ಮಗ ಅಂತ ತಿಳ್ಕೊಳ್ಳ ಉಗ್ರಿ, ನನ್ನೇ ನಿನ್ ಮಗ ಅಂತ ತಿಳ್ಕೊಳ್ಳೋಣ. ಯಜ್ಜಿ ಕಳ್ಳಪ್ಪ, ನೀನಿನ್ನು ಬದುಕೆ ಇದೆಯಾ? ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಪ್ಯಾಟೆಯಿಂದ ಯಾರು ನರ್ಸ್ ಬಂದ ಕಾಣ್ತದೆ. ನಾಹಿ ನಾಹಿ, ಮೈ ಗೆಂಡೇಸ್ ಕಾಲಾ ಜೆನ್ಕುಬಾಸ್ ಬಹರುಲ್ಲಾ ಫ್ರಮ್ ದುಬೈ. ನಮ್ ಗೆಂಡೆ ಸ್ನೇಹಿತರು ದುಬೈಯಿಂದ ಬಂದವ್ರೆ. ಒಳ್ಳೆ ಸಮಯಕ್ಕೆ ಬಂದ್ರೆ ಬನ್ನಿ ಸೇಕು, ಉಂಡು ಬನ್ನಿ ಬನ್ನಿ ಉಂಡಿ. ಆ ಸ್ಟುಡಿಯೋಸ್ ಎಲ್ಲ ತಂದಿರೋದ್ ನೋಡಿದ್ರೆ ಎಜ್ಜಾಟಿ ಕಾಂಪನ್ಸೇಷನ್ ಕೊಡಕ್ ಬಂದಂಗ ಅದೇ. ರಿಯಲಿ ಕಾಳ ದೊಡಪ್ಪ, ಇಸ್ ವೆರಿ ಲಕ್ಕಿ. ಗೆಡ್ಡೆ ಸಾಯ್ಬೇಕಾದ್ರೆ ತನ್ ಕೊನೆ ಆಸೆ ಏನು ಅಂತ ನಿಮ್ ಕೈಲಿ ಹೇಳ್ ಕಳ್ಸವ್ರ? ಅಯ್ಯೋ, ನಾನ್ ಬದುಕಿರ್ಬೇಕಾದ್ರೆ ನನ್ ತಿಥಿ ಮಾಡ್ತಾ ಇದ್ದೀರಾ, ಅದ್ರಲ್ಲೂ ನನ್ ತಿಥಿ ಊಟ ನನ್ಗೆ ತಿನ್ನಿಸ್ತಾ ಇದ್ದೀರಾ? ಅಯ್ಯೋ, ನಿನ್ನ ಸತ್ತೋದೆ ಅಂತ ಕಾಜ್ಗ ಬಂದಿತ್ತಲ್ಲೋ. ಅದಾ, ನಾನ್ ದುಬೈಗ್ ಹೋಗ್ಬೇಕಾದ್ರೆ ನೀನ್ ದುಡ್ಡು ಕೊಡ್ಲಿಲ್ವಲ್ಲ, ಅದಕ್ಕೆ ನನ್ ಕೋಪ ಬಂದು ನಿನ್ ಪಾಲಕ್ ಸತ್ತೋಗಿದ್ದೆ ಅಂತ ಕಾಗ್ದ ಬರ್ಸಿದ್ದೆ. ಈಗ ಯಾಕಲ ಬಂದೆ? ನಿನ್ ತಿಥಿ ಮಾಡಿ ಕೈಯಲ್ಲಿ ದುಡ್ಡೆಲ್ಲ ಹಾಳು ಮಾಡ್ಕೊಂಡೆ. ಹೇಳಿಬೇಕೆ, ಉಂಟ ಕೂತಾವೆ ಕರ್ದಿದ ತಕ್ಷಣ ಒಕ್ಕರ್ಸ್ಕೊಂಡ್ಬಿಡ್ತಾವೆ. ಹೇಳಿಬೇಕೆ, ನಿನ್ ಯಾಕೆ ಯಾವಾಗ್ಲೂ ಅಪ್ಪನ ಜೊತೆ ಜಗಳ ಕಾಯ್ತೀಯ? ಯಾಕೆಂದ್ರೆ ನಿಮ್ ಅಪ್ಪನ್ ಕಂಡ್ರೆ ಅಕ್ರ ಕಣೆ ಅಕ್ರ ಅಂತ್ಯ, ಮತ್ ಯಾವಾಗ್ಲೂ ಕೆಕ್ಕರ್ಸ್ಕೊಂಡ್ ಜಗಳ ಕಾಯ್ತ. ಅಕ್ರ ಜಗಳ ಪ್ರೀತಿ ಎಲ್ಲ ಒಂದೇ ಕಣೆ. ನಿಮ್ಮಿಬ್ರಲ್ಲಿ ಯಾರ್ ಒಳ್ಳೆಯವರು? ನಾನೇಯ. ಯಾರ್ ಜಾಸ್ತಿ ಪ್ರೀತಿ ಮಾಡೋರು? ನಾನೇಯ. ಮಾತಾಡು ಮಾತಾಡು ಮಲ್ಲಿಗೆ, ಸಂಪಿಗೆ ಸೇವಂತಿಗೆ, ಮಾತಾಡು ಮಾತಾಡು ಮಲ್ಲಿಗೆ. ಹಾ
ಹಾಕೊಂಡು ಓಡಾಡ್ತಾ ಇದೆಯಲ್ಲ ಗೆಂಡೆ. ನನ್ನ ಹೆಸರು ಗೆಂಡೇಸ್ ಕಾಳಾಸ್ ಜೇನ್ ಕೊಪ್ಪಾಸ್ ಬಹುರುಲ್ಲ ಅಂತ ಬದಲಾಯಿಸ್ಕೊಂಡಿದ್ದೀನಿ. ಆಮೇಲೆ ದುಬೈಗೆ ಮಂತ್ಲಿ ಪಾಸ್ ಮಾಡಿಸಿರೋದ್ರಿಂದ ಅವಾಗ ಅವಾಗ ಹೋಗ್ತಾ ಇರ್ತೀನಲ್ಲ, ಅದಕ್ಕೆ ಯಾಕೆ ಬಟ್ಟೆ ಬದಲಾಯಿಸು ಅಂತ ಅದೇ ಬಟ್ಟೆಲಿ ಇದ್ದೀನಿ. ದುಬೈನಲ್ಲಿ ಏನ್ ಕೆಲಸ ಮಾಡ್ತಿದ್ಯಾ? ಸೀನಿಯರ್ ಕ್ಲೀನಿಂಗ್ ಮ್ಯಾನೇಜರ್ ಆಗಿದ್ದೀನಿ. ಅದೇ ಏರ್ಪೋರ್ಟ್ ಅಲ್ಲಿರೋ ಎಲ್ಲಾ ಟಾಯ್ಲೆಟ್ ಗಳನ್ನ ಕ್ಲೀನಿಂಗ್ ಮಾಡೋ ಮ್ಯಾನೇಜರ್ ನಾನೇ. ಇಲ್ಲಿ ನಿಮ್ಮ ಅಪ್ಪ ಸಂಪಾದನೆ ಮಾಡಿದ ಇಷ್ಟೊಂದು ಆಸ್ತಿ ಇದೆ, ಇಲ್ಲಿ ಸ್ವಾಭಿಮಾನ ಬದುಕೋದ್ಬಿಟ್ಟು ಅಲ್ಲಿ ಹೋಗಿ ಟಾಯ್ಲೆಟ್ ಕ್ಲೀನ್ ಮಾಡೋದಾ? ಅಂಕಲ್, ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು 3,000 rupees ಕೊಡ್ತಾರೆ ಟಾಯ್ಲೆಟ್ ಕಟ್ಟಕ್ಕೆ, ಆದ್ರೆ ಜನ ಯಾರು ಬಳಸದೆ ಕೆರೆ ಕಡೆ ಹೋಗ್ತಾರೆ ಎಲ್ಲ. ಆದ್ರೆ ಅಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡಕ್ಕೆ 30,000 rupees ಕೊಡ್ತಾರೆ. ಅದಕ್ಕೆ ನಾನು ಅಲ್ಲೋ ಕೆಲಸ ಮಾಡ್ತಾ ಇದ್ದೀನಿ. ತಾವ್ ಯಾವಾಗ ಫ್ರೀ ಆಗಿದ್ದ ಬನ್ನಿ. ಅವಸರದ ಖಂಡಿತ ಬರ್ತೀನಪ್ಪ. ಖುದಾ ಆಫೀಸ್. ಓಣ ಓಣ, ನನ್ನ ಗಂಡ ಆಗ್ಲಿ ಹಾಕೊಂಬಿಟ್ಟವನೆ ಪಾಂಡ, ನನ್ನ ಗಂಡನ ಜೀವ ಉಳಿಸು. ಮುರುಡಯ್ಯ, ನಾನ್ ಬಂದಿದ್ದೇನೆ, ಬಗಲ್ ತೆಗಿ, ದುಡುಕ್ಬೇಡ. ಮುರುಡಯ್ಯ, ಕುತ್ಕೋ. ಅಲ್ಲ ಕಣ ಮುರುಡಯ್ಯ, ಅನ್ನ ಕೂಡ ನಿಜವಾದ ರೈತ ಆತ್ಮಹತ್ಯೆ ಮಾಡ್ಕೋತಾನೇನ? ತುಂಬಾ ಸಾಲ ಮಾಡ್ಕೊಂಬಿಟ್ಟಿದೀನಿ ಅಣ್ಣ. ಚಂಡುಗೆಲ್ಲ ಚುಕ್ಕಿ ರೋಗ ಬಂದು ಕೆಜಿಗೆ 5 rupees ಕೇಳ್ತಾರೆ. ಹೊಟ್ಟೆಗೆ ಏನ್ ತಿನ್ಲಿ, ಸಾಲನ ಹೆಂಗ್ ತೀರಿಸ್ಲಿ ಹೂವಣ್ಣ? ಅದಕ್ಕೆ ಪ್ರಾಣ ಕಳ್ಕೊಡ್ರೆ ಮರ್ಯಾದೆ ಉಳಿಯುತ್ತಾ? ಸಾಲ ತೀರುತ್ತಾ? ಬದುಕ್ ತೋರಿಸ್ಬೇಕು ನೋಡು. ಹೊಳೆ ದಂಡೆ ಹತ್ರ ಇರೋ ಹೂವಿನ ಕೊಯ್ಲ ನೀನೇ ಕುಯ್ಕೊ, ಸಾಲ ತೀರೋವರೆಗೂ ನೀನೇ ಕುಯ್ಕೊ, ಆಯ್ತಾ? ನಿಮ್ಮ ಕಾರಣ ಯಾವತ್ತೂ ಮರೆಯಕ್ಕಿಲ್ಲಣ್ಣ, ಇನ್ಯಾವತ್ತು ನಾನು ಸಹಾಯ ಪ್ರಯತ್ನ ಮಾಡಕ್ಕಿಲ್ಲಣ್ಣ. ಹಾಗೇನಾದ್ರೂ ಪ್ರಯತ್ನ ಮಾಡಿದ್ರೆ
ನಿನ್ ರೈತನು ಅಲ್ಲ, ನಾ ನಿನ್ ಸ್ನೇಹಿತನು ಅಲ್ಲ. ಯಾಕಯ್ಯ ಆ ಮುರುಡೇನ್ ಹೆಂಡತಿಗಿಂತ ಜಾಸ್ತಿ ಹೇಳ್ತಾ ಇದೆಯಲ್ಲ, ಏನಾಯ್ತು? ಸಾಲ ಮಾಡಿದ್ದ ತೀರಿಸ್ತಿ ಮಾಡೋಲ್ಲ. ಯೋಚನೆ ಮಾಡ್ಬೇಡ, ಬದುಕಿದಾನೆ, ನಿನ್ ಸಾಲ ತೀರಿಸ್ತಾನೆ. ಉಲಿಕ್ಕಿರಮ್ಮ, ನನ್ ಕಾಪಾಡ್ಬಿಟ್ಟೆ.